ಹಾಯ್ ಹೊಸ ವೆಲ್ಕಮ್ ಟು ಆರ್ ಎಸ್ ಕಿಚನ್. ಇವತ್ತು ಆರ್ ಎಸ್ ಕಿಚನ್ ಯಾವಾಗಲೂ ನಿಮಗಾಗಿ ಹೊಸ ಥರದ ಅಡುಗೆಗಳನ್ನು ನಿಮಗಾಗಿ ತರ್ತೀವಿ. ಅದನ್ನು ನೋಡ್ಕೊಂಡು ಕಲಿತಾ ಇರಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಮಾವಿನ ತೋಪಿಗೆ ಏನಕ್ಕೆ ಬಂದಿವೆ ಅಂತ. ಈ ಮಾವಿನಕಾಯಲ್ಲಿ ವಿಶೇಷವಾಗಿ ಅಂದರೆ ಹೇಳ್ಬೇಕಂದ್ರೆ ಉಪ್ಪಿನಕಾಯಿ ಬಗ್ಗೆ ಹೇಳ್ಬೇಕಂದ್ರೆ, ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಆ ಊಟದ ರುಚಿನೇ ಡಬಲ್ ಆಗುತ್ತೆ. ಆದರೆ ಅದೇ ಉಪ್ಪಿನಕಾಯಿನ ನ್ಯಾಚುರಲ್ ಆಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೋಬೇಕಂದ್ರೆ, ಇವಾಗ ಅಂಗಡಿಗಳಲ್ಲಿ ಸಿಗೋದೆಲ್ಲನೂ ತುಂಬ ದಿವಸ ಹಾಳಾಗಬಾರ್ದಂತ ಅವ್ರು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಅದು ನ್ಯಾಚುರಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಯಾವ ಥರ ಉಪ್ಪಿನಕಾಯಿ ಮಾಡಬೇಕಂತ ನಮ್ಮ ಆರ್ ಎಸ್ ಕಿಚನಲ್ಲಿ ನಮ್ಮ ವೀಕ್ಷಕರಿಗಾಗಿ ಇವತ್ತು ತೋರಿಸ್ತಾ ಇದ್ದೀವಿ. ಅದನ್ನು ಫ್ರೆಶ್ ಆಗಿ ಮರದಿಂದ ಹಣ್ಣನ್ನು ಕಾಯನ್ನು ಕಿತ್ಕೊಂಡೋಗಿ ನಿಮಗಾಗಿ ಯಾವ ಥರ ಮಾಡ್ಬೇಕಂತ ತೋರಿಸ್ತೀವಿ. ಅದನ್ನು ನೋಡ್ಕೊಳ್ಳಿ, ಕಲ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈಗ ನಾವು ಫ್ರೆಶ್ ಆಗಿ ಇದನ್ನ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀವಿ. ತೋತಾಪುರಿ ಏನಕ್ಕೆ ಅಂದ್ರೆ, ಹುಳಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ತೋತಾಪುರಿದಲ್ಲಿ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ. ಅದನ್ನ ಈಗ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಈಗ ಮಾವಿನಕಾಯಿಗಳನ್ನೆಲ್ಲ ನಮ್ಮ ಬೇಕಾಗಿರೋ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ಯಾವ ಥರ ಅಂತ, ನಾನು ಸುಮಾರು ಒಂದು 2 ಕೆಜಿ ಮಾವಿನಕಾಯಿ ತಗೊಂಡಿದ್ದೀನಿ. ಇನ್ನು ಡೈರೆಕ್ಟಾಗಿ ಉಪ್ಪಿನಕಾಯಿ ಹಾಕೋದಕ್ಕಿಂತ ಇದನ್ನು ಸ್ವಲ್ಪ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇದನ್ನು ಉಪ್ಪಿನಕಾಯಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತಲ್ವಾ, ತುಂಬ ದಿವಸ ಇದನ್ನು ತಡೆ ಇದು ಅಂದರೆ ಕೆಡದೆ ಇಡಬೇಕಂದ್ರೆ ಇದರಲ್ಲಿರೋ ನೀರಿನ ಅಂಶನ ಸ್ವಲ್ಪ ತೇವಾಂಶನ ಸ್ವಲ್ಪ ಡ್ರೈ ಮಾಡಬೇಕು. ಅಂದರೆ 2 ರಿಂದ 3 ಗಂಟೆ ಕಾಲ ಇದನ್ನು ಹೊರಗಡೆ ಬಿಸಿಲಲ್ಲಿ ಒಣಗಿಸೋಣ. ಆಮೇಲೆ ಇದನ್ನು ಏನು ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಈಗ ಹೊರಗಡೆಗೆ ತಗೊಂಬಿದ್ದೀನಿ ಇದನ್ನು. ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡು ಪೀಸ್ಗಳನ್ನೆಲ್ಲ ನಾನು ಕೆಳಗಡೆ ಬಂದೆ ನೋಡಿ, ಇದನ್ನು ತೋರಿಸ್ತೀವಿ ಇಲ್ಲಿ. ಇದನ್ನು 2 ರಿಂದ 3 ಅವರ್ ಕಾಲ ಇದನ್ನು ಕ್ಲೀನಾಗಿ ಬಿಸಿಲಲ್ಲಿ ಡ್ರೈ ಮಾಡಬೇಕು. ಯಾಕಂದರೆ ಇದರಲ್ಲಿ ತೇವಾಂಶ ಇದ್ದರೆ ಬೇಗ ಕೆಟ್ಟೋಗ್ಬಿಡ್ತೀವಿ. ಇದರಲ್ಲಿ ತೇವಾಂಶ ಸ್ವಲ್ಪ ಡ್ರೈ ಮಾಡಬೇಕು. ಇದನ್ನು ತುಂಬ ಒಣಗಿಸ್ಬಾರ್ದು, ಸ್ವಲ್ಪ 1 ರಿಂದ 2 ಅವರ್ ಒಣಗಿಸ್ಬೇಕಷ್ಟೇ ಇದನ್ನು. ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಸ್ವಲ್ಪ ಡ್ರೈ ಮಾಡಿರೋದು, ಅಂದರೆ ಬಿಸಿಲಲ್ಲಿ 2 ರಿಂದ 3 ಅವರ್ ಒಣಗಿಸ್ಕೊಂಡಿದ್ದೀವಿ ನೀಟಾಗಿ. ಈಗ ನೋಡ್ಬೋದು ನೀವು 1 ಕೆಜಿ ಮಾವಿನಕಾಯಿಗೆ ಅಲ್ಲಿ ಉಪ್ಪಿನಕಾಯಿ ಯಾವ ಥರ ಮಾಡಬೇಕು ಅಂದರೆ, ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಮಸಾಲೆ ಪದಾರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭದಿಂದ ಅಂದರೆ ಈಗ ನೋಡ್ಕೋದು ಅಂದರೆ ಸಾಸಿವೆ, ಆಮೇಲೆ ಇದು ಅರಿಶಿನ ಮತ್ತು ಮೆಂತ್ಯ ಕಾಳು, ಖಾರದ ಪುಡಿ, ಜೀರಿಗೆ ಮತ್ತು ಹಸಿ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀವಿ. ಇವಿಷ್ಟನ್ನು ತಗೊಂಡು ಮುಂದೆ ಯಾವ ಥರ ಮಾಡೋಣ ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲು ನಾವೀಗ ಮೆಂತ್ಯ ಸ್ವಲ್ಪ ಹುರ್ಕೊತಾ ಇದ್ದೀವಿ. ಈಗ ಮೆಂತ್ಯ ಸ್ವಲ್ಪ ಲೈಟಾಗಿ ಬ್ರೌನ್ ಮಾಡ್ಕೊಳ್ಳೋಣ ಫಸ್ಟು. ನೆಕ್ಸ್ಟ್ ಜೀರಿಗೆ ಹಾಕಿದ್ಮೇಲೆ ಈಗ ಸಾಸಿವೆನ ಹಾಕ್ಕೊತಾ ಇದ್ದೀವಿ. ಇವು 3 ಹಾಕ್ಕೊಂಡು ಲೈಟಾಗಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ಡೀಪ್ ಫ್ರೈ ಮಾಡಬಾರ್ದು, ಸುಟ್ಟೋಗ್ಬಿಡುತ್ತೆ, ಅದು ಸ್ಮೆಲ್ಲೆಲ್ಲ ಹೊರತಾಗ್ಬಿಡುತ್ತೆ. ಈಗ ಸ್ವಲ್ಪ ಲೈಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ 3 ಪದಾರ್ಥಗಳನ್ನ ಸ್ವಲ್ಪ ಮಿಕ್ಸರ್ ಗ್ರೈಂಡರ್ಲ್ಲಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಜೀರಿಗೆ ಸಾಸಿವೆ ಎಲ್ಲ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ ನೀಟಾಗಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕಂತ ಈಗ ನೋಡೋಣ. ಕಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀವಲ್ಲ ಮ್ಯಾಂಗೋ ಪೀಸ್ಗಳನ್ನ, ಅದನ್ನೆಲ್ಲ ಈಗ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಅಂತ ನೋಡ್ಕೊಳ್ಳೋಣ. ಈಗ ಮೊದಲು ಇದನ್ನೆಲ್ಲ ಬಾಂಡ್ಲಿಲಿ ಒಂದು ಬಾಂಡ್ಲಿಲಿ ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಪುಡಿ ಮಾಡ್ಕೊಂಡಿದ್ದೀವಲ್ಲ ಜೀರಿಗೆ ಸಾಸಿವೆ, ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ನೀಟಾಗಿ. ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಈಗ ಜಸ್ಟ್ ಈಗ ಸ್ವಲ್ಪ. ನೆಕ್ಸ್ಟು ಅರಿಶಿನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊತಾ ಇದ್ದೀವಿ, ಹೆಚ್ಚಾಗಿ ಕರ್ಬೇವಿನ ಸೊಪ್ಪು, ಆಮೇಲೆ ಅದರಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀವಲ್ಲ. ಈಗ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ನೀಟಾಗಿ. ಈಗ ಮಸಾಲೆಗಳು ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಇದನ್ನೆಲ್ಲ. ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿ 4 ರಿಂದ 5 ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಅಂದರೆ ನೀವು ರೆಡಿಮೇಡ್ ತರೋದಕ್ಕಿಂತ ಹಂಗೆ ಮನೆಯಲ್ಲಿ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ. ಅಂಗಡಿಗಳಲ್ಲಿ ತುಂಬ ದಿವಸ ಕೆಡಬಾರ್ದು ಅಂತ ಅಂದ್ಬಿಟ್ಟು ಅದರಲ್ಲಿ ಕೆಮಿಕಲ್ಗಳೆಲ್ಲ ಯೂಸ್ ಮಾಡ್ತಾರೆ, ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾವು ಮಸಾಲೆ ಪುಡಿಗಳನ್ನೆಲ್ಲ ಮ್ಯಾಂಗೋ ಪೀಸ್ಗಳಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 100 ml ಎಣ್ಣೆನ ತಗೊಂಡಿದ್ದೀವಿ. ಅದರಲ್ಲಿ ಸ್ವಲ್ಪ ಇಂಗನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಂಗನ್ನು ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಆದ್ದರಿಂದ ಎಣ್ಣೆನಲ್ಲಿ ಸ್ವಲ್ಪ ಇಂಗು ಲೈಟಾಗಿ ಫ್ರೈ ಮಾಡಿಬಿಟ್ಟು ಈಗ ಇಂಗು ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಲೈಟಾಗಿ ಸುಮ್ಮನೆ ಫ್ರೈ ಮಾಡ್ಕೊ. ಈಗ ಇಂಗು ಹಾಕ್ಕೊಂಡಿದ್ದೀವಲ್ಲ ಆಯಿಲು, ಅದರಲ್ಲಿ ಮಸಾಲೆ ಮಿಕ್ಸ್ ಮಾಡಿರೋ ಮಸಾಲೆಗಳನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ
फ्रेश उपनकाय रेडी पिंगाणी पात्र अथवा ग्लास बाटल स्टोर मे तुम चलते नाक्रे दिवस बिटबिटू आम यूज तोदी रुचि मत आरोग्यवाबा नोड़क ट्रई मे नमेंगे यहाँ टेस्ट कमेंट मुखातर तलिसबाद।